విదేహాపదం కాలం ప్రపంచ ముముక్షు జనాలాది అధ్యాత్మ చర్చ కరుణి బహులోక నిర్మేళవీతి నమస్కార త్యా బ్రహ్మ చైతన్యం సద్గురునాథ్ మహారాజ్ కీ జై సమర్థ సద్గురు శ్రీ బ్రహ్మ చైతన్య మహారాజ సద్గురు శ్రీ బ్రహ్మానంద మహారాజ అనుగ్రహించ ಕಳೆದ 37 ವರ್ಷಗಳಿಂದ ಸದ್ಗುರುಗಳ ಶ್ರೀ ದಿವ್ಯ ಸಾನ್ನಿಧ್ಯದಲ್ಲಿ ಇವರ ಆಶ್ರಮವಾಸಿಗಳು ಅಷ್ಟೇ ಅಲ್ಲ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಲಕ್ಷಾವಧಿ ಸದ್ಭಕ್ತರು ಇಂದಿನ ಈ ಒಂದು ವೈಜ್ಞಾನಿಕ ಯುಗದ ಭೌತಿಕವಾದ ಒಂದು ಏಕಾಂಗವಾಗಿರತಕ್ಕಂಥ ಶಾಲೆಯಲ್ಲಿ ಕೇವಲ ಸದ್ಗುರುಗಳ ಒಂದು ಕೃಪಾಶ್ರಯದಲ್ಲಿ ಆಶ್ರಮದಲ್ಲಿ ಇರುವುದೇ ಆಗಲಿ ಅಥವಾ ಜಗದ್ವ್ಯಾಪಿಯಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಜೀವನವನ್ನು ಅನೇಕ ಪ್ರಕಾರವಾಗಿರ್ತಕ್ಕಂಥ ದುರಂತಗಳಿಂದ ಸುರಕ್ಷಿತವಾಗಿ ಕಾಯ್ಕೊಂಡು ಹೋಗ್ತಾ ಇರೋದು ನೋಡಿದರೆ ಅಂತೆಲ್ಲ ಏನು ಒಂದು ಜಗತ್ತಿನ ಮೂಲೆ ಮೂಲೆಗಳಿಂದ ಅವ್ರ ಒಂದು ಅನಿಸಿಕೆ ಭಾವನೆ ಅಥವಾ ಅವ್ರ ಒಂದು ಸಂತೋಷದ ಒಂದು ಒಂದು ಭಾವನೆ ಅಭಿಪ್ರಾಯ ಏನು ವ್ಯಕ್ತ ಆಗ್ತದನು ಅದನ್ನು ನೋಡಿದ್ರೆ ನಮಗನಿಸಿಕೆ ಹೇಳಿದ್ರೇನು ಅಂತಂದ್ರೆ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಬಿದ್ದುಕೊಂಡಿರುವುದು ಅನ್ನುವಂತಹ ನಿಷ್ಠೆಯಿಂದ ಭಾವನೆಯಿಂದ ಭಕ್ತಿಯಿಂದ ಅಥವಾ ಏನೋ ಒಂದು ತತ್ಪರತೆಯಿಂದ ಸೇವೆಯನ್ನು ಮಾಡುವಂದ್ರೆ ಎಲ್ಲಾ ರೀತಿಯಿಂದನೂ ಅನುಕೂಲತೆಗಳನ್ನು ಒದಗಿಸಿಕೊಟ್ಟು ಅವನ್ನ ಪೂಜಾ ಮಾಡ್ಲಿಕ್ಕಾಗಿನೂ ಅಡಿಗೆ ಮಾಡ್ಲಿಕ್ಕೆ ಕಷ್ಟ ಆದ್ರೆ ನಮ್ ಕಳಕಳಿ ಏನದ ಅಂದ್ರೆ ನಾವು ಸಮಾಧಾನದಿಂದನೇ ಇರ್ಬೇಕು ಇರ್ಬೇಕು ಕಷ್ಟ ಆದ್ರೆ ನಮ್ಗೆ ಅನಿಸ್ಬೇಕಲ್ಲ ಏನು ಅಂದ್ರೆ ಜಗತ್ತಿನೊಳಗೆ ನನ್ನಂಥ ಸುಖಿ ಯಾರಿಲ್ಲ ನನ್ನಂಥ ಸಮಾಧಾನದಲ್ಲಿರೋರು ಯಾರಿಲ್ಲ ಅನ್ನುವಂಥ ಭಾವನೆ ಇರಬೇಕು ಅಂಥ ಒಂದು ಭಾವನೆಯಿಂದನೇ ಮನಸ್ಸಿನೊಳಗೆ ಯಾವುದೂ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಅಂತಂದ್ರೆ ಅದ್ರ ಬಗ್ಗೆ ನಮ್ಗೆ ಹಳದಿ ಆಗುವುದು ಅಥವಾ ಏನಪ್ಪ ಬೇರೆ ಕಡೆ ಎಲ್ಲಾದರೂ ಇದ್ದಿದ್ದು ಅಷ್ಟು ಆರಾಮದಲ್ಲಿ ಹೋದಾಗಿತ್ತು ಅನ್ನುವಂಥ ಕಲ್ಪನೆಯನ್ನು ಮಾಡಲ್ದಲೇ ಇರುವಂತಹ ಏನು ನಾವು ಇದ್ದೀವು ನಿಜವಾಗಿಯೂ ನಮ್ಮ ಮೇಲೆ ಒಂದು ಎಷ್ಟೊಂದು ಕೃಪಾ ಇದೆ ಮಹಾರಾಜರು ನಾನು ಕಳ್ಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದ್ರೆ ನಮ್ಮನ್ನ ಇದೇ ಬರೀ ಇಂಥದನ್ನೇ ಒಂದು ನಿಮ್ಮ ಅನುಗ್ರಹ ಕೃಪಾ ಕ್ಷೇತ್ರದಲ್ಲಿ ನಮ್ಮನ್ನು ಇಟ್ಕೊಂಡು ಏನದನ್ನು ಎರಡು ಹೊತ್ತು ಊಟಕ್ಕೆ ಹಾಕೊಂಡು ಮೈ ಮುಚ್ಚುವಷ್ಟು ಪಟ್ಟಿ ಕೊಟ್ಟುಕೊಂಡು ನಮ್ಮನ್ನು ನೀವು ಆಯುಷ್ಯ ತುಂಬಾ ನಿಜವಾಗಿಯೂ ನಾನು ಅಂತಕ್ಕಂತ ಹೇಳ್ತದ ಏನು ಅಂತಂದ್ರೆ ಜೀವಿತದ ಆಳು ಉಳಿಸಿಕೊಂಡಾಗಿ ಉಳಿಸಿಕೊಳ್ಳಿ ಅನ್ನುವಂಥದ್ದೇ ನಮ್ಮ ಕಳಕಳಿಯ ಪ್ರಾರ್ಥನಾ ಅದು ಜೀತದ ಆಳು ಅಂತಂದ್ರೆ ನಾವು ನೋಡ್ತೀವಿ ಒಕ್ಕಲಿಗರು ದೊಡ್ಡ ದೊಡ್ಡ ಒಕ್ಕಲ್ತನ ಇರ್ತಕ್ಕಂಥವ್ರ ಮನೆಯೊಳಗೆ ಜೀತದ ಆಳು ಅಂತ ಇರ್ತಾವ ಅಂದ್ರೆ ಅವ್ರು ತಿಂಗಳಿಗೆ ವರ್ಷಕ್ಕೆ ಒಂದು 10,000 5,000 ಎಷ್ಟು ಅವ್ರಿಗಿಂತ ಕಾಲಮಾನಕ್ಕೆ ಉಂಚಾರವಾಗಿರ್ತದೆ ಅಷ್ಟು ಕೊಟ್ಟು ಬಿಟ್ರು ಅಂದ್ರೆ ಒಂದು ಕಂಬಳಿ ಒಂದು ಚಪ್ಪಲು ಒಂದು ಧೋತ್ರ ಜೋಡು ಒಂದು ಅಂಗಿ ಅಂಗಿ ಇಷ್ಟು ಕೊಟ್ಟು ಬಿಟ್ರು ಅಂದ್ರೆ ಒಂದು ಟಾವೇಲು ಅವ್ರು ಒಂದು ವರ್ಷದ ತನಕ ಏನದ ತಮ್ಮನ್ನು ತಾವು ಮಾಡಿಕೊಂಡಂಗನೇ ಅವನಿಗೆ ರಾತ್ರಿ 12 ಗಂಟೆಗೆ ಎಲ್ಲಾರು ಹೋಗಿ ಬಾರಪ್ಪ ಅಂದ್ರೆ ಅವ್ನು ನಾ ಹೋಗಂಗಿಲ್ಲ ಅಲ್ಲಿಗೆ ಬರಂಗಿಲ್ಲ ಅವ್ನ ಜೀತದ ಆಳು ಅಂದ್ರೆ ಉಸ್ಕೋಣೆ ಜೀತ್ಲಿಯ ಅವನ್ ಅವ್ರು ಗೆದ್ಕೊಂಡ್ಬಿಟ್ಟಾರ ದೇಶ ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನುವ ಹಂಗನೆ ಅವನು ತನ್ನನ್ನು ತಾನು ಅವ್ರಿಗೆ ಮಾರಿಕೊಂಡ್ಬಿಟ್ಟಾನೆ ಅನ್ನುವಂತ 10,000 ರೂಪಾಯಿ ತನ್ನನ್ನು ತಾನು ಮಾರಿಕೊಂಡ್ಬಿಟ್ಟಾನ ಹೆಂಗು ಅಂದ್ರೆ ನಾವು ಸಹಿತ ಮನುಷ್ಯನ ಅನ್ಕೋಬೇಕಲ್ಲ ಏನು ಅಂದ್ರೆ ಒಂದು ಒಂದು ತನ್ನ ಸಲುವಾಗಿ ನಮ್ಮನ್ನು ನಾವು ಮಾರಿಕೊಂಡ್ಬಿಟ್ಟೀವಿ ಕೇವಲ ಅವ್ರ ಸೇವಾನೇ ನಮ್ಮ ಜೀವನದ ಒಂದೇನು ಒಂದು ಧ್ಯೇಯ ಪುರುಷಾರ್ಥ ಅನ್ನುವಂತಹ ಭಾವನೆಯಿಂದ ನಾವು ಇದ್ದದ್ದಾದ್ರೆ ಮೋಕ್ಷಗಳ ಏನವ ಮೋಕ್ಷ ಏನವ ಅಂತಂದ್ರೆ ನಾವು ಅಗ್ರಿ ಮನುಷ್ಯ ಅಂತಃಕರಣಪೂರ್ವಕವಾಗಿ ಹೇಳ್ತಿಲ್ಲ ಏನು ಅಂದ್ರೆ ಅವು ಮೋಕ್ಷ ಎಲ್ಲಿಯವಪ್ಪ ಅಂತಂದ್ರೆ ಈ ಮಂದಿರದ 4 ಭಾಗದಾಗ 4 ಮೋಕ್ಷ ಬಿದ್ದುಕೊಂಡ ಅದರ ಎರಡಷ್ಟು ಸಂಶಯ ಇಲ್ಲ ಅರ್ಥಾತ್ ಏನು ಅಂದ್ರೆ ಇವೇನ್ 4 ಭಾಗವನ್ನು ಈ ಮಹಾರಾಜರ ದಿವ್ಯ ಸಾನ್ನಿಧ್ಯದ 4 ಭಾಗದಲ್ಲಿ 4 ಮೋಕ್ಷ ಬಿದ್ದುಕೊಂಡಾವೆ ಅಂಥ ಮೋಕ್ಷಕ್ಕಾಗಿ ನಾವೇನು ಮಧ್ಯದಲ್ಲಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅಂಥ ಮೋಕ್ಷ ನಮ್ಮನ್ನ
ಅದು ಸಹಿತ ಬೇಕಾಗಿಲ್ಲ ನಮ್ಗೆ. ನಮೋಕ್ಷಸ್ಯ ಆಕಾಂಕ್ಷ ನಚ ವಿಭವವಾಂಚಾಪಿ ತನಮೇ ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇಹಿ ಸದಾ ತುಕಾಮನೆ ಗರ್ಭವಾಸಿ ಸುಖೇ ಹಾಲವೇ ಅನ್ಮಾಸಿ ಅಂತ ಹೇಳಿದಂಗ ಸುರೇಶ್ ಭಟ್ರು ನಮ್ಮ ಗುರು ಪೂರ್ಣಿಮಾ ದಿವಸ ಬಂದ್ರಿದ್ದೀವಿ 84ನೇ ಇಸ್ವಿಯಲ್ಲಿ ನಾನು ಜನವರಿ 26 ಬಂದೆ. ಮುಂದೆ ಜುಲೈದಲ್ಲಿ ಅವರು ಬಂದ್ಬಿಟ್ಟು ಅನ್ನ ತಮ್ಮ ಬಂದ್ರು. ಹಠಾತ್ ಇನ್ನು ಸುರೇಶ್ ಭಟ್ರು ಮಾತ್ರ ಒಂದು ನಿಶ್ಚಯದಿಂದ ಅವರು ತಮ್ಮ ಆಯುಷ್ಯವನ್ನೆಲ್ಲ ಇಲ್ಲಿ ಸದ್ಗುರು ಇವತ್ತಿನ ಎಲ್ಲಾ ಆಯುಷ್ಯವನ್ನ ಸದ್ಗುರು ಒಂದು ಕಾ ಸೇವೆಯಲ್ಲಿ ಎಷ್ಟೊಂದು ಮನ ಅಗ್ನಿ ಕಳಕಳಿಯಿಂದ ಮಾಡ್ತಾರೆ ಅಂದ್ರೆ ನಮ್ಗೆ ಬಹಳ ಸಂತೋಷ ಆಗ್ತದೆ. ಮತ್ತು ಈಗ ಸ್ವಲ್ಪ ಏನು ಅಂದ್ರೆ ಆರೋಗ್ಯದ ಒಂದು ಆದರೂ ಸಹಿತ ಮಹಾರಾಜರವನ್ನ ಅರ್ಥಾತ್ ಏನು ಅಂದ್ರೆ ಎಷ್ಟೊಂದು ಅವ್ರ ಮೇಲೆ ಒಂದು ಕೃಪೆಯನ್ನು ಮಾಡಿ ಕೃಪಾ ಮಾಡಿ ಅವ್ರನ್ನ ಎಷ್ಟೊಂದು ಏನು ಅಂದ್ರೆ ಸ್ವಸ್ಥವಾಗಿ ಇಟ್ಕೊಂಡಿದ್ದಾರೆ, ಸಮಾಧಾನದಿಂದ ಇದ್ದಾರೆ. ಅವರಿಗೆ ಇಲ್ಲಿ ಬಂದ ಬಳಕ ಮುಂದೆ ಸ್ವಲ್ಪ ದಿವಸಕ್ಕೆ ಮದುವೆ ಆಯ್ತು. ಮುಂದ 99ನೇ ಇಸ್ವಿ ಅಲ್ಲ 97ನೇ ಇಸ್ವಿಯಲ್ಲಿ ಗಣಪತಿ ಹುಟ್ಟಿದ್ದು 93ರಲ್ಲಿ. ಅರ್ಥಾತ್ ಏನು ಅಂದ್ರೆ ಪ್ರಥಮ ಪುತ್ರ ರತ್ನ ಜನ್ಮವಾಯಿತು. ಆ ಪುತ್ರ ರತ್ನನ ಇದ್ದಾನೆ ಏನು ಸಂಶಯ ಇಲ್ಲ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ವೇದಾಧ್ಯಯನ ಮಾಡ್ತೀವಿ ಅನ್ನುವಂತಹದ್ದು ಅದು ಬಹಳ ದುರ್ಲಭವಾಗಿರ್ತಕ್ಕಂತಹ ವಿಷಯದ. ಅದರೊಳಗೂ ಅವನು ಆ ವೇದಾಧ್ಯಯನದಲ್ಲಿ ಸಾಕಷ್ಟು ಪರಿಣತಿಯನ್ನು ಹೊಂದಿದ್ದಾನೆ. ಇದು ನಮ್ಗೆ ಕೇವಲ ಸುರೇಶ್ ಭಟ್ರ ಒಂದು ಮನೆತನಕ್ಕ ಕುಟುಂಬಕ್ಕ ಒಂದೇನು ಒಂದು ಅಭಿಮಾನದ ವಿಷಯ ಅಲ್ಲ, ಇದು ನಮ್ಮ ಆಶ್ರಮಕ್ಕನೇ ಒಂದು ಅಭಿಮಾನದ ವಿಷಯ, ಮಹಾರಾಜರ ಪರಂಪರೆಗೇನೆ ಒಂದು ಅಭಿಮಾನದ ವಿಷಯ ಅನ್ನುವಂಥ ದೃಷ್ಟಿಯಲ್ಲಿ ನಮ್ಗೆ ಬಹಳ ಸಂತೋಷ ಆಗ್ತದೆ. ನಾವು ಅವನು ಹುಟ್ಟಿದಾಗ ಅರ್ಥಾತ್ ಹೆಸರು ಇಡ್ಲಿಕ್ಕೆ ಹೋಗಿದ್ವಿ, ಅದೇ ರೀತಿಯಾಗಿ ಗೀತು ಹುಟ್ಟಿದಾಗ ಗಣ ಹೆಸರಿಸಿ ಗಣಪತಿ ಶ್ಯಾವಳಕ್ಕೆ ಶ್ಯಾವಳಕ್ಕೆ ಹೋಗಿದ್ವಿ. ಅರ್ಥಾತ್ ಏನು ಅಂದ್ರೆ ಆಮೇಲೆ ಗೀತಂದ ಆತು ಜ್ಞಾನೇಶ್ವರಿ ಆತು ಇವರೆಲ್ಲರೂ ಏನಿದೆ ಎಷ್ಟೊಂದು ಸಾತ್ವಿಕ ಒಂದು ಅರ್ಥಾತ್ ಏನು ಒಂದು ಸಾತ್ವಿಕ ಒಂದು ಭಾವನೆ ಉಳ್ಳವರು, ಸಾತ್ವಿಕ ಅಂತಃಕರಣವುಳ್ಳವರು, ಮುಖ್ಯವಾಗಿ ಆಶ್ರಮದಲ್ಲೇನೆ ಹುಟ್ಟಿ ಬೆಳೆದವರು ಅಂತ ಅನ್ಸುಗಳವ್ರ ಪೈಕಿ ಮೊದಲನೇದವರು ಗಣಪತಿ ಅಂತ ಗಣಪತಿ. ಇನ್ನು ಎರಡನೇದವರು ಕನ್ಯೆಯರಲ್ಲಿ ಕುಮಾರಿಕೆಯರಲ್ಲಿ ಮೊದಲನೇದವರು ಯಾರು ಅಂದ್ರೆ ಗೀತು ಅಂತ ಹೇಳ್ಬಹುದು. ಎರಡನೇದವರು ಯಾರು ಅಂದ್ರೆ ಜ್ಞಾನೇಶ್ವರಿ ಅಂತ ಹೇಳ್ಬಹುದು. ಮೂರನೇದವರು ಯಾರು ಅಂತಂದ್ರೆ ಭಾಗ್ಯಶ್ರೀ ಅಂತ ಹೇಳ್ಬಹುದು, ಭಾಗ್ಯಶ್ರೀ ಅಂತ ಹೇಳ್ಬಹುದು. ನಾಲ್ಕನೇದವರು ಯಾರು ಅಂದ್ರೆ ಮುಕ್ತಾಶ್ರೀ ಅಂತ ಹೇಳ್ಬಹುದು. ಐದನೇದವರು ಯಾರು ಅಂದ್ರೆ ಅನುಪಮಶ್ರೀ ಅಂತ ಹೇಳ್ಬಹುದು. ಗೀತು ಜ್ಞಾನ ಮುಕ್ತ ಹಾಗೂ ಮುಕ್ತ ಅನುಪಮಶ್ರೀ ಈ ಪಂಚ ಕನ್ಯೆಯರೇನೆಲ್ಲಾರು ಇವ್ರ ಆಶ್ರಮದಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ನಿಜವಾಗಿಯೂ ನಮ್ಗೆ ಅವರೆಲ್ಲರ ಬಗ್ಗೆನು ಬಾಕಿದವ್ರ ಬಗ್ಗೆ ಇಲ್ಲ ಅಂತ ತಿಳ್ಕೊಬೇಡಿ, ಎಲ್ಲರ ಬಗ್ಗೆನು ನಾವು ಬಹಳ ಅಂತಃಕರಣದಿಂದ ಪ್ರೇಮ ಅನಿಸ್ತದೆ, ಕಳಕಳಿ ಅನಿಸ್ತದೆ. ಅವ್ರು ಇಲ್ಲಿವರೆಗೂ ಜಗತ್ತಿನೊಳಗೆ ಎಲ್ಲಿಯೂ ಸಿಗದೇ ಇರತಕ್ಕಂಥ ಸಂಸ್ಕಾರವನ್ನು ಅವ್ರು ಪಡ್ಕೊಂಡಿದ್ದಾರೆ. ಭಗವಂತನ ಸದ್ಗುರುಗಳ ವಿಷಯದಲ್ಲಿ ಅನನ್ಯ ನಿಷ್ಠಾವಂತವರಿದ್ದಾರೆ. ನಮಗ ಬಹಳ ಮುಖ್ಯವಾಗಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಆಶ್ರಮ ವಾಸಿಗಳ ಬಗ್ಗೆ ನಮ್ಗೆ ಅತ್ಯಂತ ಅಭಿಮಾನ ಅನಿಸುತ್ತೆ. ಯಾಕೆ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಇಂಥವು ಅಕ್ಷರಶಃ ಹೇಳಬೇಕು ಅಂದ್ರೆ ಔಷಧಕ್ಕೂ ಸಿಗುತ್ತೆ ಅಂಥ ಒಂದು. ಅದರೊಳಗೂ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ಒಂದು ಸಂಸ್ಕಾರಗಳನ್ನ ಬೆಳೆಸಿಕೊಂಡು ಆಮೇಲೆ ಬಂದಿದ್ದವರು ಸಾಕಷ್ಟು ಬಂದಿದ್ದಾರೆ. ಕೌಟುಂಬಿಕವಾಗಿ ಅಥವಾ ಏನು ಅಂದ್ರೆ ತಮ್ಮ ಕುಟುಂಬವನ್ನು ಕಟ್ಟಿಕೊಂಡು ಬಂದು ಶ್ರೀರ ಮುಖೆಯವರಾದ್ರು ಧನಂಜಯ ಆಯಿತು, ಅದೇ ರೀತಿಯ ರಾಮಭಟ್ರು ಇದ್ರು, ಆದರೂ ಪಾಪ ಅವರು ಇವು ಸಹಿತ ಇಲ್ಲಿ ಬಗ್ಗೆ ಅತ್ಯಂತ ನಿಷ್ಠ ಇಟ್ಕೊಂಡವರೇ ಇದ್ದಾರೆ. ಅದೇ ರೀತಿಯಾಗಿ ಏನು ಅಂತಂದ್ರೆ ಸುರೇಶ್ ಭಟ್ರು ಇವರು, ಅದೇ ರೀತಿಯಾಗಿ ಭಿನ್ನಣ್ಣ ಅವರು, ಈ ನಾಲ್ಕು ಕುಟುಂಬಗಳೇನವನು ಆಶ್ರಮದ ಏನಂತಂದ್ರೆ ನಾಲ್ಕು ಕಟ್ಟುಮುಟ್ಟಿನ ನಾಲ್ಕು ಇವು ಆಧಾರ ಸ್ತಂಭ ಇದ್ದಾರೆ. ಈ ನಾಲ್ಕು ಕುಟುಂಬಗಳು ನಮ್ಮ ಆಶ್ರಮದವ್ರಿ ಆಶ್ರಮಕ್ಕೆ ನಾಲ್ಕು ಆಧಾರ ಸ್ತಂಭ. ಒಂದು ಉತ್ತರ ದಿಕ್ಕಿಂದು, ಒಂದು ದಕ್ಷಿಣ ದಿಕ್ಕಿಂದು, ಒಂದು ಪೂರ್ವ ದಿಕ್ಕಿಂದು, ಒಂದು ಪಶ್ಚಿಮ ದಿಕ್ಕಿನ್ನು
ಈ ಆಧಾರ ಸ್ತಂಭಗಳ ಮೇಲೆ ನಮ್ಮ ಆಶ್ರಮ ನಿಂತದನ್ನು ಇಂದು ಪಾಲಿಕಿಲ್ಲ. ಆದ್ರಿಂದ ಮಹಾರಾಜರು ಆ ನಾಲ್ಕು ಕುಟುಂಬದವರಿಗೂ ಅವರಿಗೆ ಅವ್ರ ಮಕ್ಕಳಿಗೆಲ್ಲರಿಗೂ ಬಹಳಷ್ಟು ದೀರ್ಘಾಯುಷ್ಯವನ್ನು ಕೊಡಲಿ, ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ಮತ್ತು ಇದೇ ರೀತಿಯಾಗಿ ಅವರು ದೀರ್ಘ ಕಾಲದವರೆಗೆ ತಮ್ಮ ಸೇವೆಯನ್ನು ಮಾಡಿಕೊಂಡು ಹೋಗಲಿ. ಮತ್ತು ಅದಕ್ಕೂ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಇವತ್ತಿನ ಕಾರ್ಯಕ್ರಮದ ಮುಖ್ಯವಾಗಿರ್ತಕ್ಕಂತ ಇದು ಏನು ಅಂದ್ರೆ ಇವತ್ತ ಗೀತಾ ಗೀತೆಗಳ ಒಂದು ಹುಟ್ಟಿ ದಿವಸ. ಅವಳು ಇವಾಗ ಏನು ಅಂತಂದ್ರೆ 23 ವರ್ಷಗಳಾದ್ರೂ ಅರ್ಥಾತ್ ಏನು ಅಂದ್ರ ಅವಳು ಯಾವುದೇ ಪ್ರಕಾರವಾಗಿರ್ತಕ್ಕಂತ ಒಂದು ಹೊರಗಿನ ಪ್ರಪಂಚದ ಒಂದಿದಕ್ಕೆ ಆಕರ್ಷಣೆಗಾಗಲಿ ಅಥವಾ ಪ್ರಲೋಭನಕ್ಕಾಗಲಿ ಒಳಗಾಗಲ್ದನೆ ಶಾಂತವಾಗಿ ಸಮಾಧಾನದಿಂದ ಇಲ್ಲಿ ಸೇವಾ ಸಾಧನೆ ಮಾಡಿಕೊಂಡಿರುವುದನ್ನು ನೋಡಿ ನಮ್ಗೆ ಬಹಳ ಸಂತೋಷ ಆಗ್ತದೆ. ಇದೆಲ್ಲ ಏನದ ಅಂದ್ರೆ ಸುರೇಶ್ ಭಟ್ರ ಅರ್ಥಾತ್ ಅವರ ಒಂದು ಮಂತಂದವರ ಒಂದು ಪುಣ್ಯ ಆರಾಧ್ಯ ಪೂರ್ಣ ಅನುಗ್ರಹ. ಆದ್ರಿಂದ ನಾನು ಅದೇ ರೀತಿಯಾಗಿ ಗೀತು ಆತು ಜ್ಞಾನ ಆತು ಎಲ್ಲಾದಿಬ್ಬರು ಇದಾದ್ರು ಬಹಳ ಸಾತ್ವಿಕವಾಗಿರ್ತಕ್ಕಂಥವ್ರು ಇವರು. ಅದೇ ರೀತಿಯಾಗಿ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲರೂ ಆಶ್ರಮವಾಸಿಗಳು ಸಹಿತ ಅತ್ಯಂತ ಸಾತ್ವಿಕತೆಯಿಂದ ಇದ್ದಿದ್ದು ಈ ಆಶ್ರಮಕ್ಕೆ ಎಷ್ಟದೇ ಅವರು ಮಹಾರಾಜರ ಒಂದು ಕಾರ್ಯದಲ್ಲಿ ತಮ್ಮಂತ ತೊಡಗಿಸಿಕೊಂಡಾಗ ಅಂದ್ರೆ ಅದನ್ನ ನೋಡಿ ನಮ್ಗೆ ಎಷ್ಟು ಸಂತೋಷ ಆಗ್ತದೆ, ಸಮಾಧಾನ ಆಗ್ತದೆ. ಇದೇ ರೀತಿಯಾಗಿ ದೀರ್ಘ ಕಾಲದವರೆಗೂ ಮಹಾರಾಜರ ಕಾರ್ಯ ನಡೀತಾ ಇದೆ ಅನ್ನುವಂತಹದ್ದೇ. ಅದಕ್ಕೆ ನಾವು ಯಾವ ರೀತಿಯಾಗಿ ಬೇಕೋ ಅವರಿಗೆ ಆ ರೀತಿಯಾಗಿ ನಾವು ನಿಮಿತ್ತ ಆಗಿಕೊಂಡು ನಮ್ಮ ಸೇವೆಯನ್ನ ಆ ಜೀವನ ಪರ್ಯಂತ ಸಲ್ಲಿಸಿ ನಾವು ನಮ್ಮ ಅರ್ಥಾತ್ ಜೀವನವನ್ನು ಸಾರ್ಥಕ ಮಾಡಿಕೊಂಡು ನಾನು ಸುರೇಶ್ ಭಟ್ರಲ್ಲಿ ಮತ್ತು ಅರ್ಥಾತ್ ಏನು ಅಂದ್ರೆ ಭಾರತೀಯರಲ್ಲಿ ಆತು ಎಲ್ಲ ಮಕ್ಕಳಲ್ಲಿ ಅತಿ ಅಂತಃಕರಣ ಪೂರ್ವಕವಾಗಿ ನಾನು ಕೇಳ್ಕೊಳ್ಳೋದು ಏನು ಅಂದ್ರೆ ಅವರು ಇದೇ ರೀತಿಯಾಗಿ ಕೊನೆಯ ಉಸಿರಿನವರೆಗೂ ತಮ್ಮ ಆಯುಷ್ಯ ತುಂಬಾ ಅತ್ಯಂತ ನಿಷ್ಠೆಯಿಂದ ಭಕ್ತಿಭಾವದಿಂದ ಸಾಧನೆ ಸೇವೆ ಮಾಡಿಕೊಂಡು ಮಹಾರಾಜರ ಅನುಗ್ರಹ ಪಾತ್ರರಾಗಬೇಕು, ಆಗಿದ್ದಾರೆ ಮತ್ತು ಇನ್ನೂ ಅಷ್ಟು ಬಹಳ ಆಗಬೇಕು ಅನ್ನುವಂಥದ್ದು ನಮ್ಮ ಕಲ್ಕಲಿಯದ. ಈಗ ಸುರೇಶ್ ಭಟ್ರ ಏನಾದರೂ ಒಂದೆರಡು ತಮ್ಮ ಈ ಸಂದರ್ಭದಲ್ಲಿ ಅನಿಸಿಕೆಯನ್ನು ಹೇಳಬೇಕು ಅಂತ ಅನಿಸಿದ್ರೆ ಅವರು ಸಹಿತ ವಶವಾಗಿ ಮಾತು ಹೇಳಬೇಕು. ಮತ್ತು ಅದೇ ರೀತಿಯಾಗಿ ನಾನು ಎಲ್ಲ ಆಶ್ರಮವಾಸಿಗಳಿಗೂ ಮಹಾರಾಜರ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ತಮ್ಮ ಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇವೆಲ್ಲ ಏನದನ್ನು ನಮಗೆ ಇರ್ಕೋ ಅಲ್ವಕ್ಕೆ ಅದು ಮುಖ್ಯವಾಗಿ ನಮ್ಗೇನ್ ಬೇಕು ಅಂದ್ರೆ ಭಗವಂತನಲ್ಲಿ ಭಕ್ತಿ ಬೇಕು, ನಾಮದಲ್ಲಿ ಪ್ರೇಮ ಬೇಕು, ಹಾಗೂ ಸದ್ಗುಣದ ಧನ್ಯವಾಗಿರ್ತಕ್ಕಂತಹ ನಿಷ್ಠ ಬೇಕು. ಅಂತ ಒಂದು ಅನುಗ್ರಹವನ್ನು ಮಹಾರಾಜರು ವಿಶೇಷವಾಗಿ ನಮ್ಮ ಮಾಡಿದೆ ಅಂತ ತಿಳ್ಕೊಂಡು ಹೇಳಿ ಇಲ್ಲಿ ನ್ಯಾಯಾಲಯ ಸುರೇಶ್ ಭಟ್ರು ಎರಡು ಮಾತು ಹೇಳ್ತಾರೆ. ಅವರಿಗೂ ಆ ಒಂದು ಸ್ಫೂರ್ತಿ ಇರ್ತದೆ, ಆ ಭಾವನಾ ಇರ್ತದೆ. ಅವರಿಗೆ ಮುಖ್ಯವಾಗಿ ಏನು ಅಂದ್ರೆ ಜೋರ್ ಜೋರಾಗಿ ಹಾಡುವುದು, ಕೀರ್ತನೆ ಮಾಡುವುದು, ಅದೇ ರೀತಿಯಾಗಿ ಅವರಿಗೂ ಅದೊಂದು ಸಂಸ್ಕಾರ ಅದ. ಆದ್ರಿಂದ ಅವರು ಎರಡು ಮಾತು ಹೇಳಿ ಆಮೇಲೆ ಎಲ್ಲರಿಗೂ ಪ್ರಸಾದ ವಿತರಣೆ ಮತ್ತು ಸುರೇಶ್ ಭಟ್ರಿಗೆ ಭಾರತೀಯರಿಗೆ ಮತ್ತು ಎಲ್ಲ ಈ ಉಪಸ್ಥಿತಿ ಮಕ್ಕಳಿಗೆ ಮತ್ತು ಉಪಸ್ಥಿತಿ ಇಲ್ಲದೇ ಇದ್ರು ಧಾರವಾಡದಲ್ಲಿರ್ತಕ್ಕಂಥ ಚಿರಂಜೀವನಿಗೆ ನಾವು ಏನ್ ಮಾಡ್ತೀವಿ ವಸ್ತ್ರ ಇತರ ಪ್ರಸಾದ ಕೊಡ್ತೀವಿ, ಅವ್ರೆಲ್ಲವನ್ನು ಸ್ವೀಕಾರ ಮಾಡಬೇಕು. ಆಮೇಲೆ ಎಲ್ಲರಿಗೂ ಪ್ರಸಾದ ಕೊಡ್ತೀವಿ, ಎಲ್ಲರೂ ಅದನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಇದೇ ರೀತಿಯಾಗಿ ಪ್ರಸಾದ ಏನು ಅಂತಂದ್ರೆ ನಾವೆಲ್ಲರೂ ಮಹಾರಾಜರ ಸೇವೆಯನ್ನು ಮಾಡಿಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡಿಕೊಂಡು ಮತ್ತು ಹೊರಗಿನ ಎಲ್ಲ ಸದ್ಭಕ್ತರು ಸಹಿತ ತಾವು ಏನದನ್ನು ಪ್ರಸಾದಿ ಕೊರೋನಾ ಇರೋದ್ರಿಂದ ನಾವು ಮ್ಯಾಲ ಮ್ಯಾಲ ಬರಬೇಡ್ರಿ ಅಂತ ತಿಳ್ಕೊಂಡಿದ್ದ ವಾಟ್ಸಪ್ ಮ್ಯಾಲ ಹಾಕಿ ಮ್ಯಾಲ ಮ್ಯಾಲ ಬರ್ಕೋತಿರ್ಬೇಕು ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲದೆ ಇದ್ರು ನೀವೆಲ್ಲರೂ ನಿಮ್ಮ ನಮ್ಮ ಮನೆಯೊಳಗೆ ಇದ್ದುಕೊಂಡು ಬಹಳಷ್ಟು ಉಪಾಸನೆ ನಾಮಸ್ಮರಣೆ ಸತ್ಸಂಗಾದಿಗಳು ತೊಡಿಕೊಂಡು ಇನ್ನೂ ಸ್ವಲ್ಪ ದಿವಸ ಈ ಬಾಗಿಲು ತೆಗೀತು ಅಂತಂದ್ರೆ ಆಮೇಲೆ ಎಲ್ಲರೂ ಮ್ಯಾಲಿನ ಮ್ಯಾಲ ಬರ್ಕೋತಾ ಇರ್ಬೇಕು. ಮಹಾರಾಜರು ಅಂದ್ರೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಇದ್ದಂಗೆ ನೀವು ಏನ್ ಬೇಡ್ತಿರೋ ಅದು ಕೊಡುವಂತ ಜ್ಞಾನೇಶ್ವರ ಮಹಾರಾಜರು ಎಷ್ಟರೇ ಚಂದ ಹೇಳ ಈ ವಿಷಯದಲ್ಲಿ ಅಂದ್ರೆ ಒಬ್ಬಮ್ಮ ಸುದೈವಿ ಮನುಷ್ಯ ಚಿಂತಾಮಣಿಯಿಂದ ಕಟ್ಟಿರ್ತಕ್ಕಂತ ಮನೆಯಲ್ಲಿ ಮಲ್ಕೊಂಡಿದ್ದಂತೆ. ಪ್ರಸಾದ ಏನು ಅಂತಂದ್ರೆ ಆಮೇಲೆ ಮಲ್ಕೊಂಡು ಬಡಬಡಿಸಿದ್ರು ಅವನಿಗೇನಾಗ್ತಂದ್ರೆ ಸಾರ್ಥಕ ಆಗ್ತದೆ, ಅವನು ಪ್ರಾಪ್ತ ಆಗಿಬಿಡ್ತದೆ. ಆ ಚಿಂತಾಮಣಿಯಿಂದ ಕಟ್ಟಿರೋ ಮನೆಯಲ್ಲಿ ಮಲ್ಕೊಂಡು ಅವನು ಬಡಬಡಿಸಿದ್ರು ಅವನಿಗೇನಾಗಿರ್ತದೆ ಅಂದ್ರೆ ಅವನಿಗೆ ಲಭ್ಯ ಆಗಿಬಿಡ್ತದೆ. ಹೆಂಗು ಹಂಗ ಕಾಲ ಕಲ್ಪ ವೃಕ್ಷ ಕಾಮನೇನು ಚಿಂತಾಮಣಿ ಚಿಂತಾಮಣಿಯಿಂದಲೇ ಒಂದು ಹೊಲ
ಇದ್ದಂಗಿದ್ದಂಗಾಗಿದೆ ಇದು ನಮಗೇನ್ ಬೇಕು ಅದೆಲ್ಲ ಸಿಗುವಂತ ಒಂದು ಸ್ಥಾನ ಇಂಥ ನಮ್ಮ ಗ್ರೇಸ್ಫುಲ್ ಪ್ಯಾರಿಗಳಿಗೆ ಇನ್ನೂ ಪಡ್ಕೊಳ್ಳಿಕ್ ಸಿಕ್ಕಿಲ್ಲ ಅಂತ ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಬ್ರಹ್ಮದೇವಾದಿಗಳಿಗೂ ಲಭ್ಯವಾಗದೇ ಇರತಕ್ಕಂಥ ಬ್ರಹ್ಮಲೋಕದಲ್ಲಿ ಒಂದು ಕೂಸು ಹುಟ್ಟಿದ ಕೂಡಲೇ ಭೂಮಿ ಮೇಲೆ ಅಲ್ಲಿ ಏನ್ ಮಾಡ್ತಾರಂದ್ರೆ ಇದನ್ನ ಏನು ಅಂತಂದ್ರೆ ಇದನ್ನ ತಯಾರು ಮಾಡ್ರಿ ಅಂತ ಹೇಳ್ತಾರೆ. ಇದೇ ತಲೆ ಬಂದ್ರಿ ಏನಂತ ಬಾಯಾಗದ ಬರೋ ಯಜ್ಞ ಆದ್ರೆ ಮಾಡ್ಬೇಕಾದ ಪ್ರಾರಂಭ ಮಧುಪರ ಇದೇ ತಲೆ ಅಂದ್ಕೊಂಡು ಅರ್ಥಾತ್ ಏನು ಬ್ರಹ್ಮದೇವ್ರು ಹೇಳ್ತಾರಂತ ಏ ಭೂಮಿ ಮೇಲೆ ಪೃಥ್ವಿ ಮೇಲೆ ಒಂದು ಕೂಸು ಹುಟ್ಟಿದ ಮಧುಪರ ತಯಾರು ಮಾಡಿದೆ ಅಂದ್ರೆ ಅಂದ್ರೆ ಆ ಸ್ವಾಗತ ಮಾಡ್ಲಿಕ್ಕೆ ಐ ಹುಟ್ಟು ಪುಸಿದ್ದ ಅಲ್ಲಿ ಸ್ವಾಗತ ಶುರುವೇನು ಅಂದ್ರೆ ಇಲ್ಲಿ 100 ವರ್ಷ ಆದ್ರೆ ಅಲ್ಲಿ ಒಂದು ಕ್ಷಣ ಆಗಿರುತ್ತೆ. ಆದ್ರಿಂದ ಮುಂದಿನ ಕ್ಷಣಕ್ಕೆ 100 ವರ್ಷ ಆಗಿರುವ ಜೀವಿ ಅರ್ಥಾತ್ ಬರ್ತಾನೆ ಮತ್ತು ಬಹಳಷ್ಟು ನಾಮಸ್ಮರಣೆ ಮಾಡಿರ್ತಾನೆ, ಬಹಳಷ್ಟು ಜಪ ಮಾಡಿರ್ತಾನೆ, ಸೇವಾ ಮಾಡಿರ್ತಾನೆ. ಅವನು ಬಹಳ ಅದ್ದೂರಿಯಿಂದ ಅವನ್ ಸ್ವಾಗತ ಮಾಡ್ಬೇಕು ನಾವು. ಆದ್ರಿಂದ ಈಗಿಂದೆಲ್ಲ ಮಧುಪರ್ಕಾದಿಗಳನ್ನೆಲ್ಲ ನೀವು ತಯಾರಿ ಮಾಡ್ರಿ ಅಂತ ತಿಳ್ಕೊಂಡು ಒಂದು ಕೂಸು ಹುಟ್ಟಿದ ಕೂಡಲೇ ಮುಂದೆ ಏನದ್ರೆ ಕೈಯಾ ಜಪ ಮಾಡಿ ಜಪ ಮಾಡ್ಲಿಕ್ಕೆ ಹತ್ರಂತೂ ಮುಂದೆಲ್ಲ ಅಲ್ಲಿ ಅದಕ್ಕೆ ಏನದ ವ್ಯವಸ್ಥಾ ಬ್ರಹ್ಮದೇವರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೆಂಗು ಹಂಗೇನದಂದ್ರೆ ಬ್ರಹ್ಮದೇವರು ಈಗ ಎಷ್ಟು ಕಾತ್ಲಿ ಹಿಡಿದ್ರಂದ್ರೆ ಅರ್ಥಾತ್ ಇದು ಲಕ್ಷಾನುಗಟ್ಟಲೆ ಮಂದಿನ ಅರ್ಥಾತ್ ಬ್ರಹ್ಮದೇವರು ಏನ್ ಮಾಡ್ಬೇಕಾಯ್ ವ್ಯವಸ್ಥೆ ಮಾಡ್ಬೇಕಾಯ್ತಲ್ಲೇ ಯಾಕಂದ್ರೆ ಲಕ್ಷಾನುಗಟ್ಟಲೆ ಜನರು ನಾಮಸ್ಮರಣೆ ಮಾಡ್ತಾ ಇರೋದ್ರಿಂದ ಅವನ್ ಮಧುಪತ್ರಿಕ ಭಾಂಡಿ ಸಾಕಾಗುವಲ್ವಾಗ ಅಷ್ಟೊಂದು ಮಧುಪತ್ರಿಕ ತಯಾರಿ ನಡೆದ ಮತ್ತು ನಿಜವಾಗಿಯೂ ಏನದಂದ್ರೆ ಬ್ರಹ್ಮದೇವರಿಗೆ ಯಾಕಂದ್ರೆ ಮಹಾರಾಜರ ಕಾರ್ಯವನ್ನು ನೋಡಿ ಬ್ರಹ್ಮ ಚೈತನ್ಯರ ಕಾರ್ಯವನ್ನು ನೋಡಿ ಬ್ರಹ್ಮದೇವರು ಅತಿ ಸಂತುಷ್ಟ ಆಗಿಬಿಟ್ಟಾರ. ಲಕ್ಷಾವಧಿ ಜನರು ನನ್ನ ಲೋಕದೊಳಗೆ ಬಂದು ಬಿಡ್ತಾರಿಂದ ಅಂತನ್ನುವಂತಹದ್ದು ಅಂತ ಒಂದು ಭಾಗ್ಯ ನಮ್ಗೆಲ್ಲರಿಗೂ ಅದೇ. ಆದ್ರಿಂದ ಅವ್ರ ಮಧುಪಂಕಿ ಏನದ ತೆಗೆದಿಡು ಹಂಗ ಮಾಡಬಾರದು ಮಾಡಿದ್ರೆ ಆ ಬಹುಪರ್ಕವನ್ನು ನಮ್ಗೆ ಅವರು ಇದು ಮಾಡುವಂತೆ ಮಾಡಬೇಕು ಅಂತಂದ್ರೆ ನಮ್ಮ ಆಯುಷ್ಯ ತುಂಬಾ ಭಗವಂತ ನಾಮಸ್ಮರಣೆ ಮಾಡಬೇಕು. ಗೀತವೂ ಆಗ್ತು ಜ್ಞಾನವು ಗಣಪತಿ ಎಲ್ಲರಿಗೂ ಮಹಾರಾಜರು ದೀರ್ಘಾಯುಷವನ್ನು ಕೊಳ್ಳಿ ಸುರೇಶ್ ಭಟ್ರು ಹಾಗೂ ಭಾರತೀಯರಿಗೂ ಎಲ್ಲಾ ದೃಷ್ಟಿಯಿಂದಲೂ ಅವ್ರನ್ನ ಆರೋಗ್ಯವಾಗಿಟ್ಟು ತಪ್ಪ ಅವರಿಂದ ಬಹಳಷ್ಟು ಸೇವೆ ಮತ್ತು ನಾಮಸ್ಮರಣೆ ಮಾಡಿಸಿಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಜಾನಕಿ ಜೀವನ ಸ್ಮರಣ ಕಲ್ಯಾಣಿ
ನಾರಾಯಣ ರತ್ನರಾವ ಅಂತ ಅನೇಕ ಪಾಠಶಾಲೆ ಗುರುಗಳೆಲ್ಲ ಸುತ್ತ ನಾವೆಲ್ಲ ಕೂಡಿದ್ವಿ. ಏನ್ ಮಾಡೋದು ಅಂತಂದ್ರೆ ಆಗಿಂದಾಗ 40-70 ಮಂದಿ ಹಾಲ್ ಇಂಟ್ರೆಸ್ಟ್ ಮಾಡಿದ್ವಿ. ಏಕ ರಾತ್ರಿ ರಾತ್ರಿ ಎಲ್ಲ ಮೀಟಿಂಗ್ ಮಾಡಿ ಮರುದಿವಸ ಒಂದೊಂದು ಕುಟೀರಕ್ಕ 10-10 ಅಂತ ಎಲ್ಲ ನಿವೇಶಪಟ್ಟರು ವ್ಯವಸ್ಥಿತವಾಗಿ ಕೊಟ್ಟರೆ ಎಲ್ಲರಿಗೂ ತೃಪ್ತಿ ಇದ್ರೆ ಸಮಾಧಾನ ಇವತ್ತು ಊಟ ತುಂಬಾ ಊಟ ಮಾಡಿದ್ವಿ ಅಂತ ಎಲ್ಲಾರು ಇದು ಮಾಡಿದ್ರು. ಕಾರ್ಯಕ್ರಮ ಮುಗಿದಾಗ ಎಲ್ಲ ವ್ಯವಸ್ಥೆ ಮಾಡಿದ್ರು ಊಟದೆಲ್ಲ ಪರಾಳ ಊಟ ತಿಂಡಿ ತಿನಿಸು ಎಲ್ಲ. ಹಿಂಗಾಗಿ 100-150 ಹಾಲ್ ಇಂಟ್ರೆಸ್ ಆದ್ರು ನಾವು ಮಾಡ್ತೀವಿ ನೀವು ಮಾಡ್ತೀವಿ ಅಂತ ತಿಳ್ಕೊಂಡು ಆ ಕಾರ್ಯಕ್ರಮ ಎಲ್ಲ ಮುಗಿಯಿತು. ಬಹಳ ಸಂತೋಷದ ಕಾರ್ಯಕ್ರಮ ಆದ್ರು ಎಲ್ಲ ನೆನಪಾಗಿ ಕಾರ್ಯಕ್ರಮ ಭಾರತೀಯ ಶಾಸ್ತ್ರಗಳು ಕೂಡ ಬಹಳ ಹಾಲಿಸಿದ್ರು. ನಾವು ಹಳ್ಳಿ ಮಾಡ್ಸಲೆ ತಂದ್ವಿ ಮಾಡ್ಸಲೆ ತಂದಕ್ಕೆ ಮುಂದೆ 80 ನಮ್ಮಲ್ಲಿ ಗೋಂದವರಿಗೆ ಕರ್ಕೊಂಡು ಹೋದ್ರೆ ಮಹಾರಾಜ ಜನ್ಮದ ಪುಣ್ಯತಿ ಉತ್ಸವಕ್ಕೆ ನಾವು ರೀತಿ ಪುಣ್ಯತಿ ಉತ್ಸವಕ್ಕೆ ಒಂದಾಕ ಜನ ಪಾಠಶಾಲಾ ಹುಡುಗರನ್ನ ಹೋದ್ವಿ. ಅಲ್ಲಿ ಉತ್ಸವ ಎಲ್ಲ ಮಳೆದಿ ಅವತ್ತು ಮಳಿ ಹಾಳಾದ್ರು ಮಳಿ ಹಾಳಾದಕ್ಕೆ ಹುಟ್ಟಿದಂತ ಬೆರೆಸಿ ಬಾಬಾ ಪ್ರಯೋಜನ ಅಲ್ಲಿ ಹೊರಗೆ ಪೆಂಡಲ್ ಹಾಕಿ ಮಾಡ್ತಿದ್ರು. ಮಳಿ ಹುಟ್ಟಿದ ಪೆಂಡಲ್ ನೀರೆಲ್ಲ ಬಂದೇ ಬಿಟ್ಟು ಒಳಗೆ ಉಳಿಸಿ ಅವ್ರು ಪ್ರಯೋಜನ ಮಾಡಿದ್ರು. ಇಲ್ಲಿ ಪಾಠಶಾಲ ಹುಡುಗರು ಏನ್ ಮಾಡ್ತೀರಿ ಎಲ್ಲಾರು ಒಳಗೆ ಇವರು ಒಳಗೆ ಅಭಿಷೇಕ ಹೋಗ್ಬಂತಂದ್ರು. ಅವಾಗ ಅಣ್ಣ ಸಾಹೇಬರನ್ನ ಒಳಗೆ ಪೂಜಾ ನಡೆಸಿದ್ರು. ನಾವು ಬಹಳ ಸಂತೋಷ ಆಗ್ಬಿಡ್ತು ನಂದೇನ್ ಭಾಜಪಾ ಮಹಾರಾಜರು 1 ವರ್ಷಕ್ಕ ನಾವು ಇಲ್ಲಿ ಒಳಗೆ ಬಂದ್ಬಿಟ್ಟು ಪೂಜಾ ಅಭಿಷೇಕ ಅಷ್ಟಲ್ಲ ಪೂಜಾ ಕಲಿಸಿದ ಸಂಜೀತಾಗ ಆ ಚಪ್ಪಲ್ ಕೊಡೋದು ಪಾಪೇಶ್ವರ ಬೇಳೆ ಪ್ರಸಾದ ಕೊಡೋದು ಪ್ರಸಾದ ಕೊಡೋರು ನಾವು ಹೆಂಗೆ ಬಂದು ಬಾಳೆ ಕೊಡೋದ್ರ ಮಾಡಿದ್ವಿ. ಒಳ್ಳೆ ಮಧ್ಯದ್ರೆ ಉತ್ಸವದಾಗ ನಾವು ಎಲ್ಲ ಮ್ಯಾಲ್ ಮಾಡ್ಕೊಂಡಿದ್ವಿ. ಇವ್ರ ಅಂದ್ರೆ 84 ಅಲ್ಲಿ ಹೆಬ್ಬಳ್ಳಿ ಅಂತ ಹೋಗ್ಬೇಕಾಗ್ಯದ ಅಲ್ಲಿ ಮಹಾರಾಜರು ಪಾರ್ಕಾರ ಅಂತ ನಾವು ಹೋಗ್ಬೇಕಾಗ್ಯದ ನಾ ಉತ್ಸವ ಚಕ್ರ ಹೋಗಿದ್ದೀನಿ ಅಂತಂದ್ರು. ಹಾಗೆ ಕೂಡ ಈಗ ಮಾತಾಡಿರ್ತಾರ ನಾವು ಎಲ್ಲಿ ಹೆಬ್ಬಳ್ಳಿ ಎಲ್ಲಿ ಪಾರ್ಕಾಗಿ ಏನೋ ನಾವು ಅದನ್ನ ತೆರೆ ಹಾಕೊಳ್ಳಿಲ್ಲ. ಆಮೇಲೆ ನಾವು ಅದನ್ನ ಬಿಟ್ಬಿಟ್ವಿ. ಮುಂದೆ ನಾವು ಪಾಠಶಾಲೆ ತಂದ್ವಿ. ಪಾಠಶಾಲೆ ಬಂದಕ್ಕೆ ಇವರು ಜನವರಿ 26 ಬಂದರು. ಇವರ ಪ್ರೊಜೆಕ್ಟ್ ಬಂದವ್ರು ಬಂದ್ರು ನಾನು ಪಾಠಶಾಲೆ ಇದ್ವಿ. ಒಂದ್ ದಿವಸ ಅವ್ರು ಹೇಳಿದ್ರು ಎಲ್ಲಾರು ಕೊಡಿದ್ವಿ ಪಾಠಶಾಲೆ ಹುಡುಗರು ಚಪ್ಪಳಿ ಹೋಗೋಣ ಅಂದ್ರು. ನಾನು ನಾವು ಕೊಡ್ತೀನಿ ಅಂತಂದ್ವಿ. ಆವಾಗ ಇವ್ರ ಜೊತೆಗೆ ಬಂದ್ರು ನಡುವಂತ ಸಂಘ ಭಜನೆ ಮಾಡೋದು ಇದು ಮಾಡೋದು ಮಾಡಿ ಮಕ್ಕಳು ಓದಿ ವಾಪಸ್ ಹೋಗ್ಬಿಟ್ವಿ. ಆಮೇಲೆ ಇವರು ಮುಂದೆ 2 ತಿಂಗಳಾದ್ರು ಕಲ್ಚಕ್ರ ಹುಡುಗ್ರಿಗಂತರು ಚೀನಾ ಟೆಸ್ಟ್ಗಳಲ್ಲಿದ್ದರು ಅವರು ಇದ್ರು ಪಾಠಶಾಲೆ ಬಂದರು. ಅವತ್ತು ರಾತ್ರಿ ನಾನು ಮಲ್ಕೊಂಡಿದ್ದೆ ಮಧ್ಯರಾತ್ರಿ ನಾನು ನಮ್ಮ ದಿಗಂಬ ಸ್ವಲ್ಪ ಆಡಿದ್ದ ಅವನು ಅವನಿಗೇನು ಒಂದು ಮಾತು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವನ್ನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ರಾಮಿದ್ರು ಅವ್ರು ಏ ದಿಗಂಬರ ಹೋಗ್ಲ ಹೆಬ್ಬಳ್ಳಿದ್ರು ಸ್ವಲ್ಪ ದಿವಸ ಹೋಗ ನಮ್ಮ ಹುಡುಗರು ಮಾರ್ಗ ಹಂಚ್ಕೊಂಡು ಹೋಗು ಅಲ್ಲಿ ಹೋಗಂತ ಅವ ನಾವು ಒಬ್ಬರಿಗೆ ಬನ್ನಿ ಅಂತಂದ. ಅಂದ್ರೆ ತರಾಯಿ ನೀನ್ ಜೊತೆ ನಾನು ಬರ್ತೇನೆ ನಿನ್ ಜೊತೆ ಇರುವಂತೆ ನಾನು ಸಾಗ ಇರ್ತೇನೆ ಅಂತಂದೆ. ಅಂಬಲ್ ಬಹಳ ಚಂಚಲ ಜಾತಿ ಈಗಾಗಲೇ ಪಾಠ್ಯಕ್ಕೆ ನಾವು ಇಲ್ಲಿ ಬರ್ಬೇಕು ನಿರ್ಧಾರ ಮಾಡಿದ್ವಿ. ಬಂದ ರಾತ್ರಿ ಮಲ್ಕೊಂಡಿದ್ದೆ ನಾಳೆ ನಾಳೆ ಹೆಬ್ಬಳ್ಳಿ ಹೋಗ್ಬಿಟ್ಟು ಹೆಬ್ಬಳ್ಳಿ ಹೋಗ್ಬಿಟ್ಟು ಅಂತ ರಾತ್ರಿ ಮಲ್ಕೊಂಡಾಗ ಅಜಾನು ಭಾವು ಮಹಾರಾಜ ಈ ತಪ್ಪಿ ಹಾಕೊಳಿಸಿ ಫೋಟೋನ ಬಂದ್ಬಿಟ್ಟು ಮಹಾರಾಜ ದರ್ಶನ ಮರುದಿವಸ ಅರ್ಚಕರು ಬಿಡುತ್ತೀವಿ ಹುಡುಕಂದಾಗ ನಾ ಬಂದ್ ಮಾಡ್ತೀನಿ ಬಿಡ್ಯಾನ ಅಂತ ಇಟ್ಟರೆ ಈಗ ಕಲಿ ಮಾಡ್ತಾನೆ ಶುರು ಮಾಡಿದ್ವಿ. ಇದಾದ ಮೇಲೆ ಇಲ್ಲ ನಾನು ಸ್ವಲ್ಪ ಕಟ್ಟಬೇಕಾಗ್ತದೆ ಆವಾಗ ಅರ್ಥ ಚಿಂತ ಬಹಳ ಕಡಿಮೆ ಇತ್ತು. ನಾವು ಸ್ವಲ್ಪ ಕಟ್ಟಬೇಕಾಗ್ತದೆ ಅಂತಂದ್ರೆ ಪ್ರಚಾರ ಮಾಡ್ಬೇಕಾಗ್ತದೆ ನೀ ಮಾಡ್ಕೊಂಡಿರಿ ಅಂತಂದ್ರೆ ಯಾರು ಇರ್ತಿದ್ದಿಲ್ಲ. ಇದು ಸುಮಾರು ನಾಡಿಗೆ ನಾವು ಬೇಜಾರು ಮಾಡೋದು
Good night.